ನಮ್ಮ ಜೊತೆಗೆ ಬೋವಿ ಗುರುಪೀಠದ ಶ್ರೀಗಳಾದಂತಹ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಅನೇಕ ವಿಚಾರಗಳಿದಾವೆ ಸ್ವಾಮೀಜಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ಶರಣಬಸವ ಅಪ್ಪಂಗಳವರ ಆಶ್ರಮದ ಹಳೆ ಮಠ ಅರ್ಥಾತ್ ಬಾಗಲಕೋಟೆಯಲ್ಲಿರುವಂತಹ ಮಠ ಆಲ್ಮಟ್ಟಿ ಇನ್ನೀರಿನ ಕಾರಣದಿಂದ ಮುಳುಗಡೆಗೆ ಗುರುತು ಮಾಡಲಾಗಿದೆ ಸರ್ಕಾರದಿಂದ ಹೊಸ ಜಾಗವನ್ನು ಗುರುತಿಸಿರೋದ್ರಿಂದ ಅಲ್ಲಿ ನೂತನ ಗುರುಕುಟೀರವನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆ ಗುರುಗಳ ಗದ್ದಿಗೆಯನ್ನು ಶಿಲಾ ಮಂಟಪದ ಶಿಲಾನ್ಯಾಸವನ್ನು ನೆರವೇರಿಸಲಿದ್ವಿ ಕಾರಣ ಈ ಕಾರ್ಯಕ್ರಮಕ್ಕೆ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ರಾಜ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರಣದಿಂದ ಜನಗಳಿಗೆ ಭೋವಿ ಜನಾಂಗದ ಜಾಗೃತಿ ವಿಚಾರವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಈ ಸಮುದಾಯ ಅಭಿವೃದ್ಧಿ ಆಗ್ಬೇಕನ್ನುವಂತ ದೃಷ್ಟಿಯಲ್ಲಿ ಒಂದು ಭೋವಿ ಜನಜಾಗೃತಿ ಯಾತ್ರೆ ಸಮಾರಂಭದ ಪೂರ್ವದಲ್ಲಿ ಡಿಜಿಟಲ್ ರಥಯಾತ್ರೆಯನ್ನು ಪ್ರಾರಂಭಗೊಳಿಸಿ ಜನಗಳನ್ನ ಸಂಘಟನಾತ್ಮಕವಾಗಿ ಜಾಗೃತಿ ಮೂಡಿಸಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ ಎರಡನೇದಾಗಿ ಈಗ ಮತ್ತೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ದಲಿತ ಎಡಗೈ ಸಮುದಾಯದವರು ಒಂದು ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕುವಂತಕ್ಕೆ ಮುಂದಾಗಿರುವಂತದ್ದು ಇದ್ರ ಬಗ್ಗೆ ಮಾಡಿ ಇದಾಗ್ಲೇ ಈಗಾಗಲೇ ನಮ್ಮ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಕೋರ್ಟಲ್ಲಿ ಇದನ್ನ ಅರ್ಜಿನ ಕಂಡಿದೆ ಸರ್ಕಾರಕ್ಕೆ ಇದ್ರ ಬಗ್ಗೆ ನೋಟಿಸ್ ಹೋಗಿದೆ ಆ ಕೋರ್ಟಿನ ತೀರ್ಪಿನ ಮೇಲೆ ಆಮೇಲೆ ಇದನ್ನ ಚರ್ಚೆ ಮಾಡುವಂತ ವಿಚಾರ ಆಗಿದೆ ಕೋರ್ಟ್ ನಲ್ಲಿ ಇರುವಂತದ್ದು ಆದ್ರೆ ನಾವು ಐಕ್ಯತಾ ಸಮಾವೇಶದಲ್ಲಿ ಒಂದು ಮಾತನ್ನ ಕೊಟ್ಟಿದ್ದೀವಿ ಒಂದು ವೇಳೆ ಏನಾದ್ರೂ ಸರ್ಕಾರ ಮಾಡ್ಲಿಲ್ಲ ಹೇಳಿದ್ರೆ ಶಾಸಕರರಿಗೆ ಅಥವಾ ಸಚಿವರೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಿಡಬಾರ್ದು ಮುತ್ತಿಗೆ ಹಾಕ್ಬೇಕು ಅನ್ನೋಂತ ಸ್ವತಃ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೊಡ್ತಾ ಇದಾರೆ ಸೊ ಇದು ನಿಮ್ದು ಕೂಡ ಇದಕ್ಕೆ ವಿರೋಧ ಇರುವಂತದ್ದು ಕೂಡ ಸಾಕಷ್ಟು ಜಟಾಪಟಿ ನಡೆದಿತ್ತು ಇದ್ರ ಬಗ್ಗೆ ಇಲ್ಲ ಸಚಿವರು ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ ಸಚಿವರು ಈ ರೀತಿಯಾಗಿರುವಂತಹ ಕರೆಯನ್ನ ಕೊಡಬಾರ್ದು ಜನಗಳನ್ನ ಮುತ್ತಿಗೆ ಹಾಕಿದ ಯಾಕಂದ್ರೆ ಸರ್ಕಾರದ ಭಾಗವಾಗಿರೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತ ಹೇಳಿಕೆಗಳು ಆಗ್ಬಾರ್ದು ಪರ ವಿರೋಧ ಚರ್ಚೆಗಳಿದಾವೆ ಮೊದಲಿಗೆ ಈ ಚರ್ಚೆ ಸದನದ ಆಗ್ಬೇಕಾಗಿದೆ ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗ್ಬೇಕಾಗಿದೆ ಈ ಮೂಲಕವಾಗಿ ಸರ್ಕಾರ ಅದ ಹಂತ ಹಂತವಾಗಿ ಚರ್ಚೆ ಮಾಡ್ಬೇಕದೆ ಏಕಾಕಿ ಯಾವ್ದನ್ನು ಕೂಡ ಪುರಸ್ಕಾರ ತಿರಸ್ಕಾರ ಮಾಡಕ್ ಆಗೋದಿಲ್ಲ ಅಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆಗ್ಲೇ ಹಳೆ ಸರ್ಕಾರ ಇದನ್ನಾಗ್ಲೇ ಸದಾಶಿವ ಆಯೋಗದ ವರದಿನ ತಿರಸ್ಕಾರ ಮಾಡಲಾಗಿದೆ ಮಾತನ್ನು ಕೂಡ ಹೇಳಿದೆ ಈ ಎಲ್ಲ ವಿಚಾರಗಳು ನಮ್ಮ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಕೋರ್ಟಿಗೆ ಮೆಟ್ಟಲಿರುವಂತದ್ದು ಕೆಲಸ ಆಗಿದೆ ಈಗ ಅವ್ರು ಜಾರಿ ಮಾಡ್ಲಿಲ್ಲ ಅಂತಂದೇಳಿದ್ರೆ ನಾವು ಸುಮ್ಮನೆ ಇರಲ್ಲ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಂದೇನು ಕೂಡ ನಿಮ್ಮ ಒಕ್ಕೂಟ ಕೊರ್ಚಾ ಕೊರ್ಮ ಬೋವಿ ಲಂಬಾಣಿ ಎಲ್ಲರೂ ಸೇರಿ ಒಂದು ಸುದೀ ಸುದೀರ್ಘ ಹೋರಾಟವನ್ನ ಮಾಡಿದ್ರಿ ಈಗ ಒಂದು ವೇಳೆ ಸರ್ಕಾರ ಒತ್ತಡಕ್ಕೆ ಮಾಡಿದ್ರೆ ನಿಮ್ಮ ನಡೆ ಏನಾಗಿರುತ್ತೆ ನಾವು ಆಗು ಮತ್ತು ಹೀಗು ಸದಾಶಿವ ಆಯೋಗದ ವರದಿಯ ವಿಚಾರವಾಗಿ ವಿರೋಧ ಇದ್ದೇ ಇದ್ದೀವಿ ಯಾಕಂದ್ರೆ ಸರ್ಕಾರದ ನಮಗೆ ಸೋರಿಕೆ ಆಗಿರುವ ವರದಿಗಳಲ್ಲಿ ಅನೇಕ ಲೋಕ ಕಾರಣದಿಂದ ನಮ್ಮ ಆವಾಗಿನ ಸ್ಟ್ಯಾಂಡ್ ಇವಾಗಿನ ಸ್ಟ್ಯಾಂಡ್ ಸದಾಶಿವ ಆಯೋಗದ ವರದಿ ಅಂತ ಬಂದ್ರೆ ನಾವು ಸದಾಕಾಲ ವಿರೋಧ ಮತ್ತು ಹೋರಾಟದ ಹಾದಿಯನ್ನು ತೊಳೆದೇ ತೊಳಿತೀವಿ ಇಂದಿನ ಸರ್ಕಾರದಲ್ಲಿ ತಿರಸ್ಕಾರ ಆಗಿದೆ ಅಂತಂದು ಹೇಳ್ತಾರೆ ಆದರೆ ಕಾನೂನಾತ್ಮಕ ತೊಡಕುಗಳನ್ನ ಸರಿಪಡಿಸಿ ಜಾರಿ ಮಾಡಲೇಬೇಕು ನಾವು ಬಂದಿದ್ದೇವೆ ಇನ್ ಮುಂದೆ ಯಾರ ಆಟ ನಡೆಯಲ್ಲ ಅನ್ನುವಂತ ಸಂದೇಶವನ್ನ ಸಮುದಾಯದ ಮುಖಂಡರು ಕೊಟ್ಟಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ ಕಾನೂನಿನ ಮೊರೆ ಹೋಗ್ತಾ ಇದೆ ನಾವು ಸಿ ಎಂ ಅವ್ರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡೋದಾಗ್ಲಿ ತಾವು ತಮ್ಮ ಒಕ್ಕೂಟದಿಂದ ಏನಾದ್ರು ಆಗುತ್ತಾ ಖಂಡಿತ ಮಾಡ್ತೇವೆ ಯಾವಾಗ ಆ ಥರದ್ದು ಚಿಂತನೆ ನಡೀತಾ ಇದೆಯಾ ಅಥವಾ ಇದರ ಪೂರ್ವಪರದ ಚರ್ಚೆಗಳು ಅಥವಾ ನಿಮ್ಮ ಒಕ್ಕೂಟದಲ್ಲಿ ಏನಾದ್ರು ನಡೀತಾ ಇದೆಯಾ ಏನು ಯಾವ ರೀತಿಯ ತಯಾರಿಗಳು ನಡೀತಾ ಇದಾವೆ ಮತ್ತು ನಮ್ಮ ಒಕ್ಕೂಟ ಈ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಪತ್ರಿಕಾಗೋಷ್ಠಿ ಮೂಲಕ ಒಕ್ಕೂಟದ ಅಹ್ ತೀರ್ಮಾನಗಳನ್ನ ತಿಳಿಸ್ತಾ ಇದೆ ಹಾಗೂ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಸಹೋದರ ಸಮುದಾಯಗಳ ಹೆಜ್ಜೆಯನ್ನು ನೋಡಿಕೊಂಡು ಈ ಸಮುದಾಯಗಳು ಪ್ರತಿ ಹೆಜ್ಜೆಯನ್ನು ಇಡ್ತಾರೆ ಮತ್ತೊಂದು ಸಮಾಜ ಕಾಂತರಾಜ್ ವರದಿ ವಿಚಾರ ಕಾಂತರಾಜ್ ವರದಿಯ ವಿಚಾರವನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಆದ್ರೆ ಪ್ರಬಲ ಸಮುದಾಯಗಳು ಲಿಂಗಾಯತ ಸಮುದಾಯಗಳಾಗಿರ್ಬೋದು ಒಕ್ಕಲಿಗ ಸಮುದಾಯ ಆಗಿರ್ಬೋದು ಇದನ್ನ ವಿರೋಧ ಮಾಡ್ತಾ ಇದಾವೆ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ಬಹಳ ಪ್ರಬಲವಾಗಿದೆ ನಮ್ಮ ದೇಶದಲ್ಲಿ ಹುಟ್ಟುವ ಮಗುವಿಗೆ ಶಾಲೆ ದಾಖಲಾತಿ ಸಂದರ್ಭದಲ್ಲಿ ನಿನ್ನ ಜಾತಿ ಯಾವುದು ಅಂತ ಕೇಳುತ್ತೆ ಹಾಗೂ ಜಾತಿಗಳ ಆಧಾರದ ಮೇಲೇ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಹಾಗೂ ಮುಂದುವರೆದ ವರ್ಗಗಳ ಬಡತನ ದೇಲಿರುವಂತಹ ಜನಗಳಿಗೆ ಶೇಕಡ ಹತ್ತರಷ್ಟು ಇರುವಂತಹ ಮೀಸಲಾತಿ ವರ್ಗೀಕರಣಗಳು ಕೂಡ ಜಾತಿಯ ಆಧಾರದ ಮೇಲೆ ಇರೋದ್ರಿಂದ ಜಾತಿ ಜನಸಂಖ್ಯೆ ನಿಖರವಾಗಿ ಹೊರಗೆ ಬರುವಂಥದ್ದು ತುಂಬಾ ಸಮರ್ಥತೆಗೆ ಕೂಡಿರುವಂತದ್ದು ಆ ದೃಷ್ಟಿಯಲ್ಲಿ ಕಾಂತರಾಜ್ ವರದಿ ಬೇಗ ಬಿಡುಗಡೆ ಆಗ್ಲಿ ಅಂತ ಕೂಡ ನಾವು ಒತ್ತಾಸೆಯನ್ನು ಮಾಡ್ತೇವೆ ಇವತ್ತು ಲಿಂಗಾಯತ ಮಹಾಸಭಾದವರು ಮುಖಂಡರು ಒಂದು ಸಭೆಯನ್ನ ಮಾಡ್ತಾ ಇದಾರೆ ಆ ಸಭೆಯಲ್ಲಿ ಹೊಸ ಸಮೀಕ್ಷೆ ಆಗ್ಬೇಕು ಆಧಾರ ಆಧಾರ್ ಕಾರ್ಡ್ ಇದೆಯಲ್ಲ ಅದ್ರ ಆ ಹೊಸ ಆಧಾರಿತವಾಗಿ ಹೊಸ ಸಮೀಕ್ಷೆ ಮಾಡ್ಬೇಕು ಅನ್ನೋಂತ ಒತ್ತಾಯ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದಾವೆ ತಜ್ಞರೊಂದಿಗೆ ಸರಿ ತಪ್ಪುಗಳನ್ನ ಚರ್ಚೆಯನ್ನು ಮಾಡ್ಲಿ ಅಂತ ಹೇಳ್ತೇನೆ ನಿಮ್ಮ ಫಸ್ಟ್ ನಿಲುವು ಏನು ಕಾಂತರಾಜ್ ವರದಿಯ ಬಗ್ಗೆ ಬಿಡುಗಡೆ ಆಗ್ಲಿ ಇದಿಷ್ಟು ಇದಿಷ್ಟು ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ